ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ಸಿ ಇ ಟಿ ಕಟ್ ಆಫ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ನೀವನ್ನು ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗ್ಬೋದು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು. ನಿಮ್ಮ ಸ್ಕ್ರೀನ್ ಒಂದೇ ಕಾಣ್ತಿದೆ ನೋಡಿ. ಇದು ಬಂದುಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಕಟ್ ಆಫು, ಎಷ್ಟೋದು 22. ನಿಮಗೆ ನಿಮಗೆ ನೀಟಾಗಿ ನಿಮಗೆ ತೋರಿಸ್ಬಿಡುತ್ತೆ. ಮೊನ್ನೆ ನೋಡೋಣ ಕಟ್ ಆಫ್ ಬಗ್ಗೆ ಎಲ್ಲ ನಿಮಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ಬೇಕಾದ್ರೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ನೀವು ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ನಂತರ ಇಲ್ಲಿ ಮೇನ್ ಆಗಿ ನೋಡ್ಬೋದು ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತೇನೆ. ಇಲ್ಲಿ 1G ಅಂತ ಇದೆ, ಕ್ಯಾಟಗರಿ 1G, 1K, 1R. ಕ್ಯಾಟಗರಿ 1G ಅಂದರೆ ನಿಮ್ಮ ಕ್ಯಾಟಗರಿ 1 ಆಗಿದ್ದರೆ ಜನರಲ್ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ 1G ಅಪ್ಲಿಕಬಲ್ ಆಗುತ್ತೆ. 1K ಅಂದರೆ ಕ್ಯಾಟಗರಿ 1 ಆಗಿ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ 1K ಅಪ್ಲಿಕಬಲ್ ಆಗುತ್ತೆ. 1R ಅಂದರೆ ಕ್ಯಾಟಗರಿ 1 ಇನ್ಕ್ಲೂಡಿಂಗ್ ರೂರಲ್ ಸರ್ಟಿಫಿಕೇಟ್ ಇದ್ದರೆ. 2AG ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕ್ಯಾಟಗರಿ 2A ಇರೋ ವಿದ್ಯಾರ್ಥಿಗಳು 2AG ಬರ್ತೀರಾ. 2AK ಅಂದರೆ ಕ್ಯಾಟಗರಿ 2A ಇದ್ದ ವಿದ್ಯಾರ್ಥಿಗಳು ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. 2AR ಅಂದರೆ ಕ್ಯಾಟಗರಿ 2A ಇನ್ಕ್ಲೂಡಿಂಗ್ ರೂರಲ್. 2B ಅಂದರೆ ಸೇಮ್ 2B ಕ್ಯಾಟಗರಿ ಅವರು. 2BK ಅಂದರೆ 2B ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. 2BR ಅಂದರೆ ಇನ್ಕ್ಲೂಡಿಂಗ್ 2B ರೂರಲ್. 3A ಕೂಡ ಜನರಲ್ ಅಂದರೆ ಎಲ್ಲ ವಿದ್ಯಾರ್ಥಿಗಳು 3A ಕ್ಯಾಟಗರಿ ಅವರು. 3A ಕನ್ನಡ ಮೀಡಿಯಂ ಅಂದರೆ ಇನ್ಕ್ಲೂಡಿಂಗ್ ಕನ್ನಡ ಮೀಡಿಯಂ 3A ಕ್ಯಾಟಗರಿ ಅವರು. 3AR ಅಂದರೆ 3A ಕ್ಯಾಟಗರಿ ಅವರು ಇನ್ಕ್ಲೂಡಿಂಗ್ ರೂರಲ್. 3B ಅಂದರೆ 3B ಜನರಲ್ ಅಂದರೆ ಕ್ಯಾಟಗರಿ 3B ಅವರು ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕಬಲ್ ಆಗ್ತಾರೆ. 3B ಕನ್ನಡ ಮೀಡಿಯಂ ಅಂದರೆ 3B ಕ್ಯಾಟಗರಿ ಅವರು ಕನ್ನಡ ಮೀಡಿಯಂ ಇದೆ. 3BR ಅಂದರೆ 3B ಕ್ಯಾಟಗರಿ ಅವರು ಹೊರಟಿದ್ದಾರೆ. GM ಅಂದರೆ ಎಲ್ಲ ವಿದ್ಯಾರ್ಥಿಗಳು GM ಅಂಡರ್ ಬಿಡ್ತಾರೆ, ಜನರಲ್ ಮೆರಿಟ್ ಅಂಡರು. GMK ಅಂದರೆ ಜನರಲ್ ಮೆರಿಟ್ ಆಗಿ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ. GM ಅಂದರೆ ಜನರಲ್ ಮೆರಿಟ್ ಆಗಿ ರೂರಲ್ ಸರ್ಟಿಫಿಕೇಟ್ ಇದ್ದರೆ. ಸೇಮ್ SC ST ಕೂಡ ಸೇಮ್ ಇದೇ ರೀತಿ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಕಟ್ ಆಫ್ ಅಲ್ಲಿ ನೀವು ಮೇಯ್ನ್ ಆಗಿ ಏನು ಅಬ್ಸರ್ವ್ ಮಾಡಬೇಕಾಗುತ್ತಂದ್ರೆ, ಕಟ್ ಆಫ್ ಬಗ್ಗೆ ಒಂದು ನಿಮಗೆ ನೋಡೋದಾದ್ರೆ ಇಲ್ಲಿ ನಮ್ಬಿಟ್ಟು ನಿಮಗೆ ಕಾಲೇಜ್ ನೋಡೋಕ್ಕಾಗುತ್ತೆ. ಮೊದಲು ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಆರ್ ವಿ ಕಾಲೇಜ್ ಬೇಕು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಸ್ಟೂಡೆಂಟ್ ಅನ್ಕೋತೀನಿ, ನಿಮ್ಗೆ ಆರ್ ವಿ ಕಾಲೇಜ್ ಬೇಕು. ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು 10,000 ಇದೆ, ನಿಮ್ಮ ರ್ಯಾಂಕಿಂಗ್ 10,000 ಇದೆ, ನಿಮ್ಗೆ ಆರ್ ವಿ ಕಾಲೇಜ್ ಬೇಕು. ಆರ್ ವಿ ಕಾಲೇಜ್ ಕಟ್ ಆಫ್ನ ನೋಡ್ತೀರಾ, ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡ್ತೀರಾ. ಮೊದಲು ಝೂಮ್ ಮಾಡ್ತೀನಿ ನೋಡಿ, ಒಂದು ಸಲ ನಿಮ್ಗೆ ಗೊತ್ತಾಗುತ್ತೆ. ನಿಮಿಷ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಟ್ ಆಫ್ ನೋಡೋಣ. ನಿಮ್ಮ ಕಣ್ಮದ ಕಾಣ್ತಿದೆ ನೋಡಿ, ಇದು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಟ್ ಆಫ್. ಇಲ್ಲಿ ನಿಮಗೆ ನೋಡೋದಾದ್ರೆ ನಿಮ್ದು ಕ್ಯಾಟಗರಿ ಬಂದ್ಬಿಟ್ಟು ಜನರಲ್ ಮೆರಿಟ್ ಅನ್ಕೋತೀನಿ, ಜನರಲ್ ಮೆರಿಟ್ ಆಗಿರ್ಬೋದು. ಇದು GM ನೋಡ್ತೀರಾ, GMK ನೋಡ್ತೀರಾ, GMR, ನಿಮಗೆ ಮೂರು ಕೂಡ ಅಪ್ಲಿಕಬಲ್ ಆಗುತ್ತೆ. ನೀವು ಬರೀ ಜನರಲ್ ಮೆರಿಟ್ ಆಗಿರ್ತಾರೆ, ನಮಗೆ ಯಾವುದೇ ರೀತಿ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇರೋರು ಇರೋದಿಲ್ಲ. ಕಟ್ ಆಫ್ ನೋಡ್ತೀರಾ, ಜನರಲ್ ಮೆರಿಟು 1,261 ಇದೆ, 11,000 ಇದೆ, 34,000 ಇದೆ, 14,000 ಇದೆ, 454 ಇದೆ, 1,779 ಇದೆ. ಇದನ್ನು ನೋಡ್ತಾರೆ ಯಾವ ಬ್ರಾಂಚ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ನಿಮಗೆ GM GM 1,261 ತೋರಿಸ್ತದೆ. ಬಯೋಟೆಕ್ನಾಲಜಿ ಬಂದ್ಬಿಟ್ಟು ನಿಮ್ಮ GM GM 11,000 ಇದೆ, ಅದೇ ಸಿವಿಲ್ 34,000 ಇದೆ, ಕಂಪ್ಯೂಟರ್ ಸೈನ್ಸ್ ಕೇವಲ 454 ಇದೆ, ಕಂಪ್ಯೂಟರ್ ಸೈನ್ಸು, ಸೈಬರ್ ಸೆಕ್ಯೂರಿಟಿ 1,700 ಇದೆ, 1,062 ಡಾಟಾ ಕಂಪ್ಯೂಟರ್ ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ಸ್ ಬಂದ್ಬಿಟ್ಟು 1,700, ಎಲೆಕ್ಟ್ರಿಕಲ್ ಇನ್ಸ್ಟ್ರಾನ್ ಇಂಜಿನಿಯರಿಂಗು 10,000, ಟೆಲಿಕಮ್ಯುನಿಕೇಷನ್ 6,000, ಇನ್ಫಾರ್ಮೇಷನ್ ಸೈನ್ಸ್ ಬಂದ್ಬಿಟ್ಟು 607 ಇದೆ. ಈ ರೀತಿ ನಿಮ್ಮದು ವೇರಿ ಆಗುತ್ತೆ ರ್ಯಾಂಕಿಂಗ್ ನೋಡಿ. ಇಲ್ಲಿ ನೋಡಿ, ನೀವು ನೀಟಾಗಿ ನೋಡ್ಕೋತೀರಾ ಯಾವ್ಯಾವ್ದು ಕ್ಯಾಟಗರಿ ಎಷ್ಟು ಸೀಟ್ಗಳಿದ್ದಾವೆ ಅಂತ ನೋಡ್ಕೋತೀರಾ. ಆಗ ನಿಮ್ಮೊಂದು ಐಡಿಯಾ ಬರುತ್ತೆ, ಓ ನಂದು ರ್ಯಾಂಕಿಂಗ್ ಇಷ್ಟೊಳಗೆ ಇರಬೇಕು ಅಂತ. ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಆರ್ ಬಿ ಕಾಲೇಜ್ ಅನ್ಕೋತೀನಿ, ನಿಮ್ಮದು ರ್ಯಾಂಕಿಂಗ್ 10,000 ಇದ್ರೆ ನಿಮಗೆ ಯಾವ್ದು ಗೊತ್ತಾ, ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಸಿಗೋದಿಲ್ಲ, CS ಸಿಗೋದಿಲ್ಲ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಇನ್ಫಾರ್ಮೇಷನ್ CS ಸಿಗೋದಿಲ್ಲ. ಏನು ಕಳೆದ ವರ್ಷದಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಏನು ಬಹಳ ವೇರಿ ಆಗೋದಿಲ್ಲ. ಆಲ್ಮೋಸ್ಟ್ ಕೆಲವೊಂದು ಸಣ್ಣ ಪಟ್ಟ ವೇರಿ ಆಗುತ್ತೆ, ಈ ರೀತಿ 5,000 10,000 ರೇಂಜ್ಗೆ ವೇರಿ ಆಗೋದಿಲ್ಲ. ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಓ ನನಗೆ ಯಾರು ಕಲಸ್ ಸಿಗೋದಿಲ್ಲ, ಸಿಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೋಬೇಡಿ. ನೀವು ಆಪ್ಷನ್ ಎಂಟ್ರಿ ಮಾಡಿ, ಹೆಂಗಿದ್ರು ಸಿಗೋದಿಲ್ಲ ಅಂತ ಗೊತ್ತು, ಆಪ್ಷನ್ ಎಂಟ್ರಿ ಮಾಡಿ. ಅಂದರೆ ಆಪ್ಷನ್ ಎಂಟ್ರಿ ನೀವು ಚಾಯ್ಸ್ ಮಾಡ್ತೀರಾ, ಫಸ್ಟ್ ಯಾವ ಕಾಲೇಜ್ ಆಗಿರಲಿ, ಸೆಕೆಂಡ್ ಆಗಿರಲಿ ಅಂತ. ಬೇಕಾದ್ರೆ ಫಸ್ಟ್ ಕಾಲೇಜ್ ನೀವು ಹಾಕೋಬೇಕಾಗುತ್ತೆ. ಯಾಕೆ ಫಸ್ಟ್ ಕಾಲೇಜ್ ಹಾಕಬೇಕು ಅಂದರೆ, ನಿಮಗೆ ಇಲ್ಲಿ ಚಾನ್ಸಸ್ ಕೂಡ ಲೆಸ್ ಇರುತ್ತೆ, ಮತ್ತು ನಿಮಗೆ CET ಅವರು ಅಂದರೆ ನಿಮ್ಮ KA ಅವರು ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಬೇಕಾದ್ರೆ ಅವರು ನಿಮಗೆ ಫಸ್ಟ್ ಆಪ್ಷನ್ ಇದೆ ನೋಡಿ ಅದು ಆಗೋಲ್ಲ ಅಂದರೆ ಸೆಕೆಂಡ್ ಆಪ್ಷನ್ಗೆ ಬರ್ತಾರೆ. ಆ ರೀತಿ ನಿಮಗೆ ನಿಮ್ಗೆ ಯಾವ ಕಾಲೇಜ್ ಸಿಗೋದಿಲ್ಲ, ಯಾವ ಕಾಲೇಜ್ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ವಿದ್ಯಾರ್ಥಿಗಳು ಬೇಕಾದ್ರೆ ಅದನ್ನೇ ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಂತರ ವಿದ್ಯಾರ್ಥಿಗಳೇ ನೋಡೋದಾದ್ರೆ ಇದೇ ರೀತಿ ನಿಮಗೆಲ್ಲ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲ ರೀತಿಯದೂ ಇದೇ ರೀತಿ ನೋಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎನಿ ಕಾಲೇಜ್ ನಿಮಗೆ ಎನಿ ಸೀಟ್ ಬೇಕಾದ್ರೆ ನೀವು ಕೂಡ ಇದೇ ರೀತಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಆಗಿ ನಾನು ವಿದ್ಯಾರ್ಥಿಗಳು ಏನು ಹೇಳೋದಂದ್ರೆ, ಮೇಯ್ನ್ ಆಗಿ ನೀವು ಮೊದಲು ಒಂದು ಲೀಸ್ಟ್ ಔಟ್ನ ಮಾಡ್ಕೋಬಿಡಿ, ಯಾವ ಕಾಲೇಜಿಗೆ ಬೇಕು ಅಂತ. ಮತ್ತು ಮೊದಲು ನೀವು ಲೆಟ್ ಇದಾಗ್ಬಿಡಿ, ಏನಂದರೆ ಒಂದು ಡಿಸಿಷನ್ ತಗೋಬಿಡಿ, ನಿಮ್ಗೆ ಯಾವ ಬ್ರಾಂಚ್ ಬೇಕು ಅಂತ. ಎನಿ ಬ್ರಾಂಚ್, ನಂಗೆ ಯಾವುದೇ ಬ್ರಾಂಚ್ ಸಿಕ್ಕಿದ್ರು ಪರವಾಗಿಲ್ಲ ಕಣಪ್ಪ, ನಾನು ಬಿಟ್ಟು ಇಂಜಿನಿಯರಿಂಗ್ ಆದರೆ ಇಂಜಿನಿಯರಿಂಗ್ ಮಾಡಿ ಸಾಕು ಅಂತ ಇದ್ದರೆ ಓಕೆ, ಇಲ್ಲ ನನಗೆ ಪರ್ಟಿಕ್ಯುಲರ್ ಈ ಬ್ರಾಂಚೇ ಬೇಕು ಅಂತ ಇದ್ದರೆ ಅಂಥ ವಿದ್ಯಾರ್ಥಿಗಳು ಡಿಸೈಡ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.
till end.